ಅಪ್ಪ ಯಾರು ಯಾವ ಹುಡುಗಿನ ಬಂದು ನನಗೆ ಮದುವೆ ಆಗು ಅಂತ ಕೇಳಲಿಲ್ಲ. ನಾನು ಯಾರನ್ನು ಹೋಗಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಕೇಳಲಿಲ್ಲ. ಆಮೇಲೆ ಮದುವೆ ಬಗ್ಗೆ ಅಷ್ಟೊಂದು ದೊಡ್ಡ ಅಭಿಪ್ರಾಯನೂ ಇರಲಿಲ್ಲ ನನಗೆ. ಓಕೆ, ಇವತ್ತು ಕೂಡ ಅದೇನು ಇಟ್ ಇಸ್ ಎ ಡೈಯಿಂಗ್ ಇನ್ಸ್ಟಿಟ್ಯೂಷನ್ ಅಂತಲೇ ನನ್ನ ಭಾವನೆ. ಅದೇನೋ ನಮ್ಮ ಸ್ನೇಹಿತರೆಲ್ಲ ಕೆಲವೊಂದು ಸರಿ ಮದುವೆ ಅಂತೆ ಇದಂತೇನು ಯಾಕ್ರು ಅಷ್ಟೊಂದು ಅದ್ರ ಬಗ್ಗೆ ಇದನ್ನು ಕೊಡ್ತೀರಿ, ಅದಕ್ಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಅದಂತೂ ಓದ್ತೀವಿ, ಪ್ರೈಮರಿ ಸ್ಕೂಲ್ ಮುಗಿಯುತ್ತೆ, ಹೈಸ್ಕೂಲ್ ಮುಗಿಯುತ್ತೆ, ಕಾಲೇಜ್ ಮುಗಿಯುತ್ತೆ, ಅಲ್ಲೆಲ್ಲ ಕೆಲಸ ಮಾಡ್ತೀವಿ, ದುಡಿತೀವಿ, ಮನೆ ಕಟ್ತೀವಿ, ಅದೇ ರೀತಿ ಅದು ಒಂದು ಅದೇನು ನನ್ನ ಜೀವನದ ಒಂದು ಇದು ಮಹತ್ವಾಕಾಂಕ್ಷೆಯ ವಿಷಯ ಅವೆಲ್ಲ ಸುಳ್ಳು ಅದು ಅಂದರೆ ನನ್ನ ಅಭಿಪ್ರಾಯ. ನಿನ್ನ ಅಭಿಪ್ರಾಯ ಇಲ್ಲದೆ ಇರ್ಬೋದು, ಮತ್ತೆಲ್ಲರೂ ನನ್ನ ಹೇಳಿಲ್ಲ ದತ್ತಣ್ಣ ಹಿಂಗೆ ಹೇಳಿದ್ರೆ ಅದಕ್ಕೆ ನಾನು ಮದುವೆ ಆಗಲಿಲ್ಲ ಅಂತ ಹೇಳಬೇಡ. ಓಕೆ, ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟು ಮಹತ್ವ ಕೊಡಬೇಕು. ಅದಕ್ಕೆ ಒಂದು ಕಾರಣ ಏನು ಅಂತಂದರೆ, ನಾನು ಇವತ್ತಿನ ಸಂದರ್ಭದ ನಾನು ಹಿಂದೆ ತಿರುಗಿ ನೋಡಿದಾಗ ಅನಿಸೋದಂತಾರೆ ಅಂದರೆ, ಅನೇಕ ಕಡೆ ಬಹಳ ಅದು ದೊಡ್ಡ ವಿಷಯ ಅಂತ ಅಂದ್ಕೊಂಡು ನಾನು ಇವರನ್ನು ಪ್ರೀತಿಸ್ತೀನಿ, ಅವಳು ನನ್ನನ್ನು ಪ್ರೀತಿಸ್ತಾನೆ ಅಂದ್ಕೊಂಡು ಮಾಡಿಕೊಂಡ ಮದುವೆಗಳಲ್ಲಿ ಅನೇಕ ಮದುವೆಗಳು ಮುರಿದು ಬಿಟ್ಟಿದ್ದೋಗಿವೆ. ಮೊನ್ನೆ ಒಂದು 30 ವರ್ಷಗಳ ನಂತರ ಒಂದು ಡೈವೋರ್ಸ್ ಆಯಿತು. ನಮ್ಮ ಫ್ರೆಂಡ್ ಇದು, ಆ ಡೈವೋರ್ಸ್ ಆದ ಹುಡುಗ ಅವ್ನು ಮತ್ತೆ ಹೋಗಿ ಇನ್ನೊಂದು ಮದುವೆ ಆದ. ಅವನು ಕೇಳಿದೆ ನಾನು, ಇನ್ನೊಂದು ಮದುವೆ ಅವಶ್ಯಕತೆ ಇತ್ತೇನಪ್ಪ? ಓಕೆ, ಈ 30 ವರ್ಷದ ಇದನ್ನೇ ಹಿಡಿದಿಟ್ಕೊಳಕ್ಕಾಗಲಿಲ್ಲ ನನಗೆ ಯಾಕೆ ಅಂತ, ಏನೇನೋ ಕಾರಣಗಳಿಗೆ. ಅದಕ್ಕೆ ದೂರ ಇದ್ದು ಪ್ರೀತಿಯನ್ನು ಓಕೆ ಅನುಭವಿಸ್ಬೇಕೆ ಹೊರತು ಅದೇ ಹೇಳ್ತೀವಲ್ಲ ಅದಕ್ಕೇನ ಪ್ರಾಕ್ಸಿಮಿಟಿ ಬ್ರೀಡ್ಸ್ ಕಂಟೆಂಪ್ಟ್ ಅಂತಲೇ ನಾ ಅಂತೀವಿ ನಾ. ಓಕೆ, ಹತ್ತಿರ ಹೋದಾಗಲೇ ಗೊತ್ತಾಗೋದು ನಿನ್ನ ಮುಖದ ಮೇಲೆ ಇಲ್ಲೊಂದು ಮಚ್ಚೆ ಇದೆ. ಓಕೆ, ನೀನು ಸರಿಯಾಗಿ ತಲೆ ಬಾಚ್ಕೊಳ್ಳಲ್ಲ. ಓಕೆ, ಯಾವಾಗಲೂ ಗಡ್ಡ ಬಿಟ್ಕೊಂಡಿರ್ತೀವಿ, ಕುರ್ಚಲು ಗಡ್ಡ, ಅದು ಚೆನ್ನಾಗಿಲ್ಲ, ಇವೆಲ್ಲ ಗೊತ್ತದು ಹತ್ತಿರ ಹೋದಾಗ. ದೂರ ನಿಂತು ನೋಡಿದಾಗ ಎಲ್ಲವೂ ಅದ್ಭುತವಾಗಿ ಕಾಣುತ್ತೆ. ಆಮೇಲೆ ಆ ಸುಡುಗಾಡೊಂದು ವಯಸ್ಸಿದೆಯಲ್ಲ, ಅದೇನೋ 16 ವಯಸ್ಸಿತ್ತಲ್ಲೇ ಅಂತೇನೋ ಒಂದು ಸಿನಿಮಾ ಬೇರೆ ಮಾಡಿಬಿಟ್ಟನಲ್ಲ ಅವನು. ಆ ವಯಸ್ಸಿನಲ್ಲಿ ಅದು ದೇವರು ಕೊಟ್ಟ ವರ ಅಂತ ಕಾಣುತ್ತೆ, ಅದು ಒಬ್ರನ್ನೊಬ್ರನ್ನ ಸೆಳೆಯುತ್ತೆ, ಅದನ್ನೇ ಇನ್ಫ್ಯಾಚುಯೇಷನ್ ಅಂತ ಅನ್ನೋದು. ಆವಾಗ ನಿಜವಾಗಿಯೂ ಪ್ರೀತಿ ಲವ್ ಅಂತ ಅನ್ನೋದೆಲ್ಲ ಯಾರಿಗೂ ಅರ್ಥವಾಗಲ್ಲ. ಈ ಆ ಇನ್ಫ್ಯಾಚುಯೇಷನ್ ಬಿದ್ದು ಮಾರನೇ ದಿವಸದಿಂದ ಗೊತ್ತಾಗುತ್ತೆ ಜಗತ್ತಿನ ಸತ್ಯ ಏನು, ಜೀವನದ ಸತ್ಯ ಏನು ಅಂತ. ಆಗ ಇದು ಅಂಥದ್ದು ನಾವು ಕಂಡರಿಯದ ಇನ್ನೊಂದು ಮುಖ ಆ ಮನುಷ್ಯನ ಬಗ್ಗೆ, ಆ ವ್ಯಕ್ತಿಯ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಗೊತ್ತಾಗ್ತಾ ಹೋದಮೇಲೆ ಅವರ ಹಿಂದಿನ ಜೀವನ ಚರಿತ್ರೆ ಕೆದಕಕ್ಕೆ ಹೋಗ್ತೀವಿ. ಓಕೆ, ಅದು ಸರಿ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ನಮ್ಮ ಅಪ್ಪ ಅಮ್ಮ ಮದುವೆ ಆಗಿದ್ರಲ್ಲ, ಅದು ನೋಡಪ್ಪ, ದಟ್ ಇಸ್ ದ ಲಾಸ್ಟ್ ಗುಡ್ ಮ್ಯಾರೇಜ್ ಐ ಹ್ಯಾವ್ ಸೀನ್ ಅಂತ ಹೇಳ್ತೀನಿ. ಅದಾದಮೇಲೆ ಯಾವುದು ಒಳ್ಳೆ ಮದುವೆ ಅಂತ ನೋಡಿಲ್ಲ ನಾನು. ಜಗಳ ಕದನ ನೋಡಿದ್ದೀನಿ ಮದುವೆ ಆದವರಲ್ಲಿ, ಡೈವರ್ಸ್ಗಳನ್ನು ನೋಡಿದ್ದೀನಿ. ಓಕೆ, ಡೈವರ್ಸ್ ಆಗಲಿ ಸುಮ್ಮನೆ ದೂರ ದೂರ ಇರೋರನ್ನು ನೋಡಿದ್ದೀನಿ. ಅವನು ಇವಳನ್ನು ಬಯೋದು, ಇವಳು ಅವನನ್ನು ಬಯೋದು, ಅದನ್ನು ನೋಡಿದ್ದೀನಿ. ಓಕೆ, ಹೀಗಾಗಿ ನಮ್ಮ ಈ ಮದುವೆ ಅನ್ನುವುದರ ಕಲ್ಪನೆ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಂತ ಹೇಳಿ ಆ ಇನ್ಸ್ಟಿಟ್ಯೂಷನ್ ನಾನು ಅಂದ್ಕೊಂಡಷ್ಟು ಕೆಟ್ಟದಾಗಿದೆ ಅಥವಾ ನೀವು ಅದೇ ರೀತಿ ಯೋಚನೆ ಮಾಡಬೇಕು ಅಂತಿಲ್ಲ. ಒಬ್ಬೊಬ್ಬರು ಅವರವರ ಇದು ಮನೋಧರ್ಮ. ಓಕೆ, ಮಾಡ್ಕೊಳ್ಳಿ, ಸಫರ್ ಮಾಡಿ. ಆಮೇಲೆ ಹೌದು ದತ್ತಣ್ಣ ಹಿಂಗೆ ಹೇಳಿದ್ರು ಅಂತ ಬೇಕಾದ್ರೆ ಜ್ಞಾಪಿಸ್ಕೊಳ್ಳಿ. ಇದು ಒಂದು ವಿಷಯ.